ವಾಸುವೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಜಸ್ಟ್ ಇನ್ನು ಒಂದು ಅಪ್ಡೇಟ್ ಬರ್ತಿದೆ ಮಾಮ್ ಐಪಿಎಲ್ ಕಡೆಯಿಂದ ರೀಪ್ಲೇಸ್ಮೆಂಟ್ ಅಂತೂ ಜೋರ್ ಜೋರಾಗಿ ನಡೀತಾ ಇದೆ ಎಲ್ಲಾ ಕಡೆಯಿಂದನೂ ನಮ್ಮ ಆರ್ ಸಿ ಬಿ ಕೂಡ ರೀಪ್ಲೇಸ್ಮೆಂಟ್ನ ಮಾಡ್ಕೊಂತು ಬ್ರೇಸ್ವೆಲ್ ಅವರು ಮೊನ್ನೆ ರೀಪ್ಲೇಸ್ಮೆಂಟ್ ಆಗಿದ್ದು ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸುಮಾರು ರೀಪ್ಲೇಸ್ಮೆಂಟ್ ಸಿ ಎಸ್ ಕೆ ಕೂಡ ರೀಪ್ಲೇಸ್ಮೆಂಟ್ನ ಮಾಡ್ಕೊಂತು ಕೈಲ್ ಜೇಮಿಸನ್ ಅವರ ಜಾಗಕ್ಕೆ ಇವಾಗ ಬರ್ತಾ ಇರುವಂತ ಅಪ್ಡೇಟು ರಾಜಸ್ಥಾನ್ ರಾಯಲ್ಸ್ ಅವರು ರೀಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಸೊ ಇದೊಂಥರ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ರೀಪ್ಲೇಸ್ ಅಂತೂ ಪಕ್ಕ ಆಗಿದ್ದಾರೆ ಅಂತ ಯಾಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿಲಿ ಕಾಣಿಸ್ಕೊಂಡಿರೋದು ಸಂದೀಪ್ ಶರ್ಮಾ ಅವರು ಯಾರ ಜಾಗದಲ್ಲಿ ರೀಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ನೀವು ರೋಲ್ಡ್ ಔಟ್ ಆಗಿರೋದು ಯಾರು ಇವರು ಪ್ರಸಿದ್ಧ ಕೃಷ್ಣ ಅವರು ಇನ್ನಾರು ಜಾಗಕ್ಕೆ ಹೋಗ್ತಾರೆ ಪ್ರಸಿದ್ಧ ಕೃಷ್ಣ ಅವರ ಜಾಗಕ್ಕೆ ಇವರು ಹೋಗಿದ್ದಾರೆ ಬಟ್ ಅಫಿಷಿಯಲ್ ಕನ್ಫರ್ಮೇಶನ್ ಇನ್ನ ಸಹ ಸಿಕ್ಕಿಲ್ಲ ಬಟ್ ರಾಜಸ್ಥಾನ್ ರಾಯಲ್ಸ್ ಅವರ ಜರ್ಸಿಲಂತೂ ಕಾಣಿಸ್ಕೊಂಡಿರೋದಂತೂ 100% ನಿಜ ನೋಡ್ತಾರೆ ಬಂದು ನೀವೇ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಸೊ 100% ಅಂದ್ರೆ ರೀಪ್ಲೇಸ್ಮೆಂಟ್ ಅಂತೂ ಆಗಿದ್ರೆ ಅಫಿಷಿಯಲ್ ಕನ್ಫರ್ಮೇಶನ್ ಬರೋದು ಒಂದು ಬಾಕಿದೆ ಸ್ನೇಹ ಎಷ್ಟು ನಿಧಾನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸ್ಯಾಂಡಿ ಅವರು ಎಲ್ಲಿ ರೀಪ್ಲೇಸ್ ಆಗ್ತಾರೆ ಅಂತ ಅನ್ಕೊಂಡಿದ್ವಿ ಅಂತಂದ್ರೆ ರಿಪೋರ್ಟ್ಸ್ಗಳು ಸುಮಾರು ಬಂದಿತ್ತು ಇವರು ಆ ಜಾಗದಲ್ಲಿ ರೀಪ್ಲೇಸ್ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ ರೀಪ್ಲೇಸ್ ಆಗ್ಬೋದು ಜಸ್ಪ್ರೀತ್ ಬುಮ್ರಾ ಅವರ ಜಾಗದಲ್ಲಿ ಅಂತ ಬಂದಿತ್ತು ಬಟ್ ಅಲ್ಟಿಮೇಟ್ಲಿ ಇನ್ಫ್ಯಾಕ್ಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ರಾಜಸ್ಥಾನ್ ರಾಯಲ್ಸ್ನ ಇವಾಗಲೂ ಕೂಡ ಫಾಲೋ ಮಾಡ್ತಿಲ್ಲ ನಮ್ಗೆ ಹೆಂಗೆ ಇಂಟಿಮೇಷನ್ ಸಿಗಬೇಕು ಸ್ಯಾಂಡಿ ಅವರು ಇವ್ರನ್ನ ಇವ್ರ ಜೊತೆ ಸಿಗಾಕೊಂಡಿದ್ದಾರೆ ಅಂತ ಅಂದ್ರೆ ಇವ್ರ ಜೊತೆ ಕ್ಲಬ್ ಆಗಿದ್ದಾರೆ ಅಂತ ಸೊ ಸ್ಯಾಂಡಿ ಅವರು ಇವಾಗ ಆಡ್ತಾ ಇದ್ದಾರೆ ನೋಡೋಣ ಅದು ಯಾವ ತರ ಪ್ರದರ್ಶನ ಕೊಡ್ತಾರೆ ಸ್ಯಾಂಡಿ ಅಂತ ಇನ್ಫ್ಯಾಕ್ಟ್ ಒಬೇದ್ ಮೆಕಾಯ್ ಅವರು ಆಡೋದು ಕೂಡ ಇವರಿಗೆ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇತ್ತು ಅವರು ಕೂಡ ಸ್ಕ್ವಾಡ್ಗೆ ಇನ್ಕ್ಲೂಜನ್ ಆಗಿದ್ದಾರೆ ಇವಾಗ ಬಂದಿರೋದು ಒಂಥರ ಖುಷಿ ವಿಚಾರ ಇನ್ಫ್ಯಾಕ್ಟ್ ಇಂಜುರಿ ಅದು ಇದು ಎಲ್ಲ ಆಗಿತ್ತು ಒಬೇದ್ ಮೆಕಾಯ್ಗೆ ಸೊ ಅವರಂತೂ ಸಕಾಲಾಗಿ ಮಾಡ್ತಾರೆ ಬೌಲಿಂಗ್ ಗೊತ್ತಿರೋಗಿದೆ ನಿಮಗೆ ಸೊ ಅವರ ಇನ್ಕ್ಲೂಜನ್ನು ಜೊತೆಗೆ ಸ್ಯಾಂಡಿ ಅವರು ಬಂದಿರೋದು ಇವ್ರ ಜಾಗದಲ್ಲಿ ಸೊ ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಯಾಕಂದ್ರೆ ಸ್ಯಾಂಡಿ ಅಂತ ತೆಗ್ದಾಕುವಂತ ಏನು ಬೌಲರ್ ಏನಲ್ಲ ಸೊ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರ್ ಐ ಪಿ ಎಲ್ಗೆ ಬಂತು ಅಂತಂದ್ರೆ ಸೊ ನೋಡೋಣ ಅದು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ರೀಪ್ಲೇಸ್ಮೆಂಟ್ಗಳ ಹಾವಳಿ ಅಂತೂ ಜೋರ್ ಜೋರಾಗಿನೇ ನಡೀತಾ ಇದೆ ಸೊ ಐ ಪಿ ಎಲ್ ಸ್ಟಾರ್ಟ್ ಆಗೋ ಅಷ್ಟು ಇನ್ನೂ ಅದೆಷ್ಟು ರೀಪ್ಲೇಸ್ಮೆಂಟ್ಗಳು ಬರುತ್ತೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಸುಮಾರು ಇಂಜುರೀಸ್ಗಳಂತೂ ಇದೆ ಸೊ ಅವರ ಜಾಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಜೆ ರಿಚರ್ಡ್ಸನ್ ಅವರ ಜಾಗದಲ್ಲಿ ಕೂಡ ಇನ್ನೂ ಯಾರನ್ನೂ ಹಾಕೊಂಡಿಲ್ಲ ಅಂತ ಅನ್ಕೋತೀನಿ ಮುಂಬೈ ಇಂಡಿಯನ್ಸ್ ಅವರು ಕೂಡ ಏನೋ ಇಂಜುರಿ ರೂಲ್ಡ್ ಔಟ್ ಅದು ಇದು ಅಂತ ಲೈಟಾಗಿ ಹೇಳ್ತಾ ಇದ್ರು ಇಂಜುರಿ ಅಂತೂ ಆಗಿದೆ ಜೆ ರಿಚರ್ಡ್ಸನ್ ಇಲ್ಲಾಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ಗಳು ಕೂಡ ಆಡಿರೋರು ಜೊತೆಗೆ ಬುಮ್ರಾ ಅವರು ಇಂಜುರಿ ಆಗಿರೋದು ಮುಂಬೈ ಇಂಡಿಯನ್ಸ್ ಯಾರನ್ನ ರೀಪ್ಲೇಸ್ಮೆಂಟ್ ಆಗಿ ತಗೊಂತಾರೆ ಅಂತ ಒಂದು ಸ್ವಲ್ಪ ನೋಡ್ಬೇಕಷ್ಟೇ ಇನ್ಫ್ಯಾಕ್ಟ್ ಇವ್ರ ವಿಚಾರದಲ್ಲಿ ಜೆ ರಿಚರ್ಡ್ಸನ್ ಅವರ ವಿಚಾರದಲ್ಲಿ ಬುಮ್ರಾಗ್ ರೀಪ್ಲೇಸ್ಮೆಂಟ್ ತಗೊಂತಾರೋ ತಗೊಳೋದಿಲ್ಲೋ ಗೊತ್ತಿಲ್ಲ ನನ್ನ ಪ್ರಕಾರ ತಗೊಳೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಅವರಿರೋದು ನೋಡ್ತು ಅಂದ್ರೆ ಯಾಕೆ ಇಲ್ಲಾಗೋರು ನಾವು ಹಂಗೆ ಹೋಗೋಣ ಅನ್ನೋ ಥರ ಇದಾರೆ ಅವರು ಸೊ ನೋಡೋಣ ಏನಾಗುತ್ತೆ ಅಂತ ಜೆ ರಿಚರ್ಡ್ಸನ್ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ಅಂತ ಇನ್ಫ್ಯಾಕ್ಟ್ ಇನ್ನೂ ಸುಮಾರು ಟೀಮ್ಗಳಲ್ಲಿ ಸ್ವಲ್ಪ ಪ್ಲೇಯರ್ಸ್ಗಳು ಇಂಜುರಿ ಆಗಿರೋರು ಇರ್ತಾರೆ ಅಥವಾ ಇವಾಗ ಇಂಜುರಿ ಆಗೋರು ಕೂಡ ಇರ್ತಾರೆ ಟೂರ್ನಮೆಂಟ್ ಸ್ಟಾರ್ಟ್ ಆದಮೇಲೆ ಇಂಜುರಿ ಆಗೋರು ಕೂಡ ಇರ್ತಾರೆ ಅವಾಗಲೂ ಬೇಕಾದ್ರೆ ರೀಪ್ಲೇಸ್ಮೆಂಟ್ನ ತಗೊಬೋದು ಸೊ ರೀಪ್ಲೇಸ್ಮೆಂಟ್ಗಳ ಆವಳಿ ಅಂತೂ ಜೋರ್ ಜೋರಾಗಿ ನಡೆದಿದೆ ಇನ್ಫ್ಯಾಕ್ಟ್ ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ಸ್ಗಳು ಅವರ ಬೇಸ್ ಪ್ರೈಸ್ಗೆ ಇಲ್ಲಿ ಪಿಕ್ ಆಗ್ತಾ ಇರೋದು ನೋಡೋಣ ಏನಾಗುತ್ತೆ ಅಂತ ಸ್ಯಾಂಡಿ ಬರೇ ರೊಚ್ಚಿಗೆದ್ದಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅನ್ಸೋಲ್ಡ್ ಆದಾಗ ಏ ನಾನು ಏನು ಗುರು ಮಾಡಿದ್ದೆ ಐ ಪಿ ಎಲ್ ಅಲ್ಲಿ ಮಸ್ತಾಗೇನೆ ಮಾಡಿದ್ದೀನಿ ಏನಕ್ಕೆ ಪಿಕ್ ಮಾಡಿಲ್ಲ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ನ ಮಾಡಿಬಿಟ್ಟರು ಈ ಐ ಪಿ ಎಲ್ ಅಲ್ಲಿ ಇವ್ರಿಗೇನಾದ್ರು ಚಾನ್ಸ್ ಸಿಕ್ತು ಅಂತಂದ್ರೆ ಏನಾದ್ರು ಒಂದು ಬಿಗ್ ಸ್ಟೇಟ್ಮೆಂಟು ಅವರ ಬೌಲಿಂದ ಮಾಡ್ತಾರ ಅವರ ಬೌಲಿಂಗ್ ಆಕ್ಷನಿಂದ ಮಾಡ್ತಾರ ಅಂತ ಕಾದು ನೋಡಬೇಕು ಅಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ.